ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ತುಮಕೂರು ನಗರ ಪಾಲಿಕೆಯ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಮರು ಚಾಲನೆ ದೊರಕಿದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸ್ಥಗಿತಗೊಂಡಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತೆ ಚಾಲನೆ ದೊರಕಿದೆ. ಚುನಾವಣೆ ಪ್ರಕ್ರಿಯೆ ಆರಂಭವಾಗುವ ಮುನ್ನವೇ ಕಳೆದ ಮೂರು ತಿಂಗಳಿನಿಂದ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿದ್ದರಿಂದ ಸಾರ್ವಜನಿಕರ ಕೆಲಸ ಕಾರ್ಯ ಸ್ಥಗಿತಗೊಂಡಿದ್ದವು. ಕಳೆದ ಒಂದು ತಿಂಗಳಿನಿಂದ ಪಾಲಿಕೆ ಆಯುಕ್ತರು ಮತ್ತು ಅಧಿಕಾರಿಗಳು ಚುನಾವಣಾ ಕಾರ್ಯಕ್ಕೆ ಬಳಸಿಕೊಂಡಿದ್ದರಿಂದ ಹಾಗೂ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಸ್ಥಗಿತಗೊಂಡಿತ್ತು. ಮಂಗಳವಾರದಂದು ಮತ ಎಣಿಕೆ ಮುಗಿದಿದ್ದರಿಂದ ಆಯುಕ್ತರಾದಿಯಾಗಿ ಅಧಿಕಾರಿಗಳು ಪಾಲಿಕೆಗೆ ಆಗಮಿಸಿ ಎಂದಿನಂತೆ ಕಾರ್ಯನಿರ್ವಹಿಸಲು ಮುಂದಾದರು. ಚುನಾವಣಾ ಕಾರ್ಯ ನಿಮಿತ್ತ ಸದಾ ಒತ್ತಡದಲ್ಲಿ ಇದ್ದುದರಿಂದ ಸಾರ್ವಜನಿಕರ ಸಮಸ್ಯೆ ನಿವಾರಣೆಗೆ ಮುಂದಾಗಿಲ್ಲ. ಇನ್ನು ಮುಂದೆ ಸಮಸ್ಯೆ ನಿವಾರಣೆಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಆಯುಕ್ತ ಮಂಜುನಾಥ್ ಸ್ವಾಮಿ ತಿಳಿಸಿದರು. ಈಗ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ವರ್ಗದವರು ಮತದಾರ ಪಟ್ಟಿ ಪರಿಷ್ಕರಣೆಯಿಂದ ಹಿಡಿದು ಈ ಚುನಾವಣೆ ಪ್ರಕ್ರಿಯೆ ಏನು ನಡೆದಿದೆ ಇಲ್ಲಿವರೆಗೂ ಪರಿಪೂರ್ಣವಾಗಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡು ಚುನಾವಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಕಾರಣ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ನಗರದ ಜನತೆಗೆ ಅಲ್ಪಮಟ್ಟದ ಅನಾನುಕೂಲಗಳಾಗಿರ್ಬೋದು. ಈಗ ನಿನ್ನೆ ಕೌಂಟಿಂಗ್ ಮುಗಿದಿದೆ, ಚುನಾವಣಾ ಪ್ರಕ್ರಿಯೆ ಪರಿಪೂರ್ಣಗೊಂಡಿರೋದ್ರಿಂದ ಈಗ ನಾವು ನಮ್ಮ ಅಧಿಕಾರಿ ನೌಕರರೆಲ್ಲರೂ ಮರಳಿಕ್ಕೆ ಅವರವರ ಕೆಲಸಗಳಿಗೆ ಮರಳಿದ್ದಾರೆ. ಸಾರ್ವಜನಿಕ ಬಂಧುಗಳು ಅವ್ರದ್ದೇನೇ ಸಮಸ್ಯೆಗಳಿದ್ರು, ಅವ್ರದ್ದೇನೇ ತೊಂದರೆ ತಾಪತ್ರಯಗಳಿದ್ರು ನಮ್ಮ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಈಗ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ಅವರ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತಾವು ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ಕೆಲ ದಿನಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲವೆಂದು ಸುದೀಶ್ವರ್ ಹೇಳಿದರು. ಚುನಾವಣಾ ಪ್ರಕ್ರಿಯೆ ಮುಗಿದಿದ್ದರಿಂದ ಇನ್ನು ಮುಂದೆ ಸಾರ್ವಜನಿಕರ ಸಮಸ್ಯೆ ನಿವಾರಣೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು. ಸಮಸ್ತ ನಾಗರಿಕರಿಗೆ ವಂದನೆಗಳು. ಈಗ ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಈ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಕೆಲ ವಿಷಯಗಳಲ್ಲಿ ಸ್ಪಂದಿಸಲು ಆಗಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆಗುಹೋಗುಗಳು ಸಮಸ್ಯೆಗಳಿಗೆ ನಾನು ಅಧಿಕಾರಿಗಳ ವರ್ಗದವನ್ನು ಕೈಗೆಟ್ಕೊಂಡು ನಿಮ್ಮ ಜೊತೆ ಸ್ಪಂದಿಸ್ತೀನಿ. ನನ್ನ ಚುನಾವಣಾ ಅಧಿಕಾರದಲ್ಲೂ ಸಹ ನಾನು ಏನೊಂದು ಸ್ಯಾನಿಟೇಷನ್ ಈ ಏನಿತ್ತು ಅದನ್ನು ತುಮಕೂರಾದ್ಯಂತ 1-35 ಗ್ಯಾಂಗ್ ವರ್ಕ್ ಹಾಕ್ಕೊಂಡು ಬೆಳಗ್ಗೆ 7-10-10:30 ಆ ವಾರ್ಡಿನ ಸದಸ್ಯರ ಜೊತೆ ನಾನು ಅಲ್ಲಿನ ಒಂದು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಕ್ಲೀನ್ ಮಾಡಿದ್ದೀನಿ. ಮತ್ತು ಮೋಟರ್ ರಿಪೇರಿಗಳನ್ನ ಮಾಡಿಸೋದ್ರದಲ್ಲೂ ಸಹ ನಾನು ಸಹಕರಿಸಿದ್ದೀನಿ. ಇನ್ನು ಯಥೇಚ್ಛವಾಗಿ ಇನ್ನು ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಚುನಾವಣಾಧಿಕಾರಿಗಳು ಎಲ್ಲ ನಮ್ಮ ನಗರಪಾಲಿಕೆ ವರ್ಗದವ್ರನ್ನ ವಾಲ್ಮೆನ್ಗಳಿಂದ ಹಿಡಿದು PKಗಳಿಂದ ಹಿಡಿದು ಎಲ್ಲರನ್ನೂ ಸಹ ಚುನಾವಣೆಗೆ ತೊಗೊಂಬಿಟ್ಟಿದ್ರು. ನಾನು ಅವ್ರ ಬಗ್ಗೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ನಾನು ಕೆಲವೊಂದು ವಿಷಯಗಳಲ್ಲಿ ಸುಮ್ಮನಾಗಬೇಕು ಬಂತು. ಇನ್ನು ಮುಂದಿನ ದಿನಗಳಲ್ಲಿ ಆಗದ ರೀತಿಯಲ್ಲಿ ನನಗಿರ್ತಕ್ಕಂಥ ಅವಧಿಯಲ್ಲಿ ಉತ್ತಮವಾದ ಕೆಲಸ ಮತ್ತು ನಿಮಗೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ 24 ಗಂಟೆ ನಾನು ಸ್ಪಂದಿಸಿ ಉತ್ತಮವಾದ ಕೆಲಸವನ್ನು ಮತ್ತು ಒಳ್ಳೆಯ ಕೆಲಸವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ನಿಮಗೆ ವಂದಿಸ್ತಾ ಇದ್ದೀನಿ. ಮಧುಗಿರಿಯಲ್ಲಿ ಗೆದ್ದ ಜೆಡಿಎಸ್ನ ವೀರಭದ್ರಯ್ಯ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ KN ರಾಜಣ್ಣ ಹೀನಾಯವಾಗಿ ಸೋತು ಮನೆ ಸೇರಿದ್ದಾರೆ. ಜೆಡಿಎಸ್ನ MV ವೀರಭದ್ರಯ್ಯರವರು ಬಾರಚುರಿ ಗೆಲುವು ಸಾಧಿಸಿ ಸಂಭ್ರಮಿಸಿದ್ದಾರೆ. ಗೆದ್ದು ಪ್ರಮಾಣ ಪತ್ರ ಸ್ವೀಕರಿಸಿದ ನಂತರ ಮಧುಗಿರಿಗೆ ಆಗಮಿಸಿದ ವೀರಭದ್ರಯ್ಯ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಸಾವಿರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ದೇವಸ್ಥಾನದ ಬಳಿ ಜನ ಜಮಾಯಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ MV ವೀರಭದ್ರಯ್ಯ, ನಮ್ಮ ಸರ್ಕಾರ ಬರುವ ವಾತಾವರಣ ಇದೆ. ನಾವು ಬಯಸಿದ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ನಾವೆಲ್ಲರೂ ಅಭಿವ್ಯಕ್ತಿ ಗೌರವ ಸ್ವಾಭಿಮಾನಕ್ಕೆ ಗೌರವ ನೀಡೋಣ. ಭ್ರಷ್ಟಾಚಾರ ಇಲ್ಲದ ಆಡಳಿತ ನೀಡುವುದೇ ನಮ್ಮ ಗುರಿ ಎಂದರು. ಸ್ವಾತಂತ್ರ್ಯಕ್ಕೆ ಗೌರವ, ಸ್ವಾಭಿಮಾನಕ್ಕೆ ಗೌರವ, ಜನಸ್ನೇಹಿ ಆಡಳಿತ ಮತ್ತು ಭ್ರಷ್ಟಾಚಾರಕ್ಕೆ
ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ, ಜನರು ಬಿಡ್ತಕ್ಕಂತ ಜನರಿಗೆ ಸ್ಪಂದನೆ ಆಗ್ತಕ್ಕಂತ ಆಡಳಿತವನ್ನ ನಾವೆಲ್ಲರೂ ಸಹ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ, ನಿಮ್ಮ ಸಹಕಾರ ಬಹಳ ಮುಖ್ಯವಾಗ್ತದೆ. ಮುಖಂಡರಾದ ತುಂಗೋಟಿ ರಾಮಣ್ಣ, ತಿಮ್ಮರಾಜು, ಎಂಆರ್ ಜಗನ್ನಾಥ್, ಚಂದ್ರಶೇಖರ್ ಬಾಬು, ಮಂಜುನಾಥ್ ಇತರರು ಇದ್ದರು. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಗುಬ್ಬಿಯ ಶ್ರೀನಿವಾಸ್ ಒಬ್ಬರೇ ಮರು ಆಯ್ಕೆಯಾಗಿದ್ದಾರೆ. ಸೋತವರು ಸೋಲಿಗೆ ಕಾರಣವನ್ನು ಹುಡುಕುತ್ತಿದ್ದಾರೆ. ವಿಧಾನಸಭೆ ಚುನಾವಣೆ ಮುಗಿಯಿತು. ಗೆದ್ದು ಶಾಸಕರಾದವರಿಗೆ ಸಡಗರ, ಸೋತವರಿಗೆ ನೋವು ಹತಾಶೆ. ಜಿಲ್ಲೆಯ 11 ಕ್ಷೇತ್ರಗಳ ಶಾಸಕರ ಪೈಕಿ ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್ ಒಬ್ಬರೇ ಈ ಬಾರಿ ಮರು ಆಯ್ಕೆ ಆದರು. ಉಳಿದ 10 ಜನ ಸೋತಿದ್ದಾರೆ. ಸೋಲಿಗೆ ಕಾರಣವನ್ನು ಹುಡುಕುತ್ತಿದ್ದಾರೆ. ತಮ್ಮ 5 ವರ್ಷದ ಶಾಸಕ ಅವಧಿ ದಿನಗಳ ಮೆಲುಕು ಹಾಕುತ್ತಿದ್ದಾರೆ. ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲಿ ಚಲಾವಣೆಯಾದ ಮತಗಳ ಲೆಕ್ಕ ಹಾಕುತ್ತಿದ್ದಾರೆ. ಯಾವ ಮತಗಟ್ಟೆಯಲ್ಲಿ ಯಾವ ಊರಿನಲ್ಲಿ ತಮಗೆಷ್ಟು ಮತ ಬಿದ್ದಿವೆ, ಎದುರಾಳಿ ಅಭ್ಯರ್ಥಿಗಳಿಗೆ ಎಷ್ಟು ಹೋಗಿವೆ, ತಮ್ಮ ಕೈಬಿಡಲು ಕಾರಣವೇನು ಎಂಬ ಬಗ್ಗೆ ಆತ್ಮೀಯರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿದ್ದ ಹಿರಿಯ ನಾಯಕ ಟಿಬಿ ಜಯಚಂದ್ರ ಅವರಿಗೆ ಶಿರಾದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಾಗಲಿಲ್ಲ. ಹಾಗೆಂದು ಜಯಚಂದ್ರ ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಡೆಗಣಿಸಿರಲಿಲ್ಲ. ಜಯಚಂದ್ರ ಜಿಲ್ಲಾ ಮಂತ್ರಿಯಲ್ಲ, ಅವರು ಶಿರಾ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ತಮ್ಮ ಕ್ಷೇತ್ರದಲ್ಲೇ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಆಪಾದನೆಯನ್ನು ಎದುರಿಸುತ್ತಿದ್ದರು. ಕಳ್ಳಂಬೆಳೆ ಕೆರೆ, ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸಲು ಜಯಚಂದ್ರ ಕಳಕಳಿ ವಹಿಸಿದಂತೂ ಸತ್ಯ. ಆದರೆ ಕ್ಷೇತ್ರದಲ್ಲಿನ ಬದಲಾದ ರಾಜಕೀಯ ಪರಿಸ್ಥಿತಿ, ಜಾತಿ ಮತಗಳ ಧ್ರುವೀಕರಣ ಜಯಚಂದ್ರ ಅವರ ಸೋಲಿಗೆ ಕಾರಣವಾಯಿತು. ಶಿರಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆ ಇರುವ ಒಕ್ಕಲಿಗರು ಜೆಡಿಎಸ್ನ ಸತ್ಯನಾರಾಯಣ ಪರ ವಾಲಿದ್ದಾರೆ. ಹಿಂದೆಲ್ಲ ಕೈ ಹಿಡಿಯುತ್ತಿದ್ದ ಯಾದವರ ಮತಗಳ ಪೈಕಿ ಅದೇ ಸಮುದಾಯದ ಪಕ್ಷೇತರ ಸದಸ್ಯ ಸಿಎಂ ನಾಗರಾಜು ಬುಟ್ಟಿಗೆ ಹಾಕಿಕೊಂಡರು. ಹಿಂದುಳಿದ ವರ್ಗಗಳು, ದಲಿತರ ಮತಗಳು ಈ ಬಾರಿ ಜಯಚಂದ್ರ ಅವರಿಗೆ ಒಲಿಯಲಿಲ್ಲ. ಹೀಗಾಗಿ ಅವರಿಗೆ ಮತ್ತೊಂದು ಗೆಲುವು ಸಾಧ್ಯವಾಗಲಿಲ್ಲ ಎನ್ನಲಾಗಿದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ಜೆಡಿಎಸ್ನ ವೀರಭದ್ರಯ್ಯ ವಿರುದ್ದ 18,000ಕ್ಕೂ ಹೆಚ್ಚು ಮತಗಳಿಂದ ಪರಾಭವಗೊಂಡರು. ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರೂ ಮತದಾರರು ಯಾಕೆ ಅಭಿವೃದ್ಧಿಗೆ ಒಲಿಯಲಿಲ್ಲ ಎಂಬುದು ರಾಜಣ್ಣ ಅವರನ್ನು ಕಾಡಿರುವ ಪ್ರಶ್ನೆ. ರಾಜಣ್ಣರ ಸೋಲಿಗೆ ಅವರ ರಾಜಕೀಯ ನಿಷ್ಠುರತನ, ಅವರ ಸುತ್ತಲಿನ ಮುಖಂಡರ ಬಗ್ಗೆ ಜನರಿಗಿದ್ದ ಅಸಮಾಧಾನವು ರಾಜಣ್ಣ ಅವರ ಗೆಲುವಿಗೆ ಮುಳುವಾಯಿತು ಎನ್ನಲಾಗಿದೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಪಾಲಿಗೆ ಕೆಎನ್ ರಾಜಣ್ಣ ಪ್ರತ್ಯೇಕವಾಗಿ ಪ್ರಭಾವಿಯಾಗಿ ಉಳಿಯುತ್ತಿದ್ದರು. ತಮ್ಮದೇ ಪಕ್ಷದ ಸಚಿವರನ್ನು ಏಕವಚನದಲ್ಲಿ ಟೀಕಿಸಿ ಪಕ್ಷದ ಕಾರ್ಯಕರ್ತರಿಗೂ ಮುಜುಗರ ಉಂಟು ಮಾಡಿದ್ದರು. ತುಮಕೂರಿನಲ್ಲಿ ಕಾಂಗ್ರೆಸ್ನ ಡಾ ರಫೀಕ್ ಅಹಮದ್ ಅವರಿಗೆ ಮತ್ತೊಂದು ಗೆಲುವು ಸಾಧ್ಯವಾಗಲಿಲ್ಲ. ಮತದಾರರ ಪಟ್ಟಿಗೆ ಅಕ್ರಮವಾಗಿ ಅಲ್ಪಸಂಖ್ಯಾತರ ಮತದಾರರ ಹೆಸರು ಸೇರ್ಪಡೆಯಾಗಲು ಡಾ ರಫೀಕ್ ಕಾರಣರಾಗಿದ್ದಾರೆ. ಅಲ್ಪಸಂಖ್ಯಾತರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಿದ್ದು ಇವರ ಗೆಲುವು ಸುಲಭ ಎನ್ನಲಾಗುತ್ತಿತ್ತು. ಮಾಜಿ ಸಚಿವ ಸೊಗಡು ಶಿವಣ್ಣ ಟಿಕೆಟ್ ದೊರೆಯದೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ವಿರುದ್ದ ಕೆಲಸ ಮಾಡುತ್ತಾರೆ, ಇಲ್ಲವೇ ತಟಸ್ಥರಾಗುತ್ತಾರೆ. ಜೊತೆಗೆ ಜೆಡಿಎಸ್ನ ಗೋವಿಂದರಾಜು ಪ್ರಬಲರಾಗಿ ಹಿಂದೂ ಮತಗಳನ್ನು ಹೆಚ್ಚು ಪಡೆಯುತ್ತಾರೆ. ಈ ಮತಗಳು ಬಿಜೆಪಿ ಜೆಡಿಎಸ್ಗೆ ಹಂಚಿಕೆಯಾಗಿ ಕಾಂಗ್ರೆಸ್ ಗೆಲುವು ಸುಲಭವಾಗುತ್ತದೆ. ಅಲ್ಲದೆ ಶಾಸಕ ರಫೀಕ್ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದರು, ಜನರ ಜೊತೆ ವಿಶ್ವಾಸದಿಂದಲೂ ಬೆರೆಯುತ್ತಿದ್ದರು. ಆದರೂ ಸೋಲು ಅನುಭವಿಸಿದ್ದು ಯಾಕೆಂಬುದನ್ನು ಅವರು ಪರಾಮರ್ಶಿಸುತ್ತಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಬಿಜೆಪಿಯ ಸುರೇಶ್ಗೌಡರ ಅಭಿವೃದ್ಧಿ ಗೆಲುವು ತರಲಿಲ್ಲ. ಈ ಬಾರಿ ಹ್ಯಾಟ್ರಿಕ್ ಜಯ ಪಡೆದು ಬಿಜೆಪಿ ಸರ್ಕಾರ ರಚನೆಯಾದರೆ ಮಂತ್ರಿಯಾಗುವುದು ಖಚಿತ ಎಂಬ ವಿಶ್ವಾಸದಲ್ಲಿದ್ದ ಗೌಡರಿಗೆ ನಿರಾಶೆಯಾಯಿತು. ಮಾಜಿ ಶಾಸಕ ಎಚ್ ನಿಂಗಪ್ಪ ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಬಂದದ್ದು ಅವರ ಪರವಿದ್ದ ಮತಗಳು ಗೌರಿಶಂಕರ್ಗೆ ದೊರೆತು ಸುರೇಶ್ಗೌಡರಿಗೆ ಸೋಲಾಯಿತು ಎಂದು ಕಾರ್ಯಕರ್ತರು ವಿಶ್ಲೇಷಿಸುತ್ತಿದ್ದಾರೆ. ಕುಣಿಗಲ್ನ ಡಿ ನಾಗರಾಜಯ್ಯ, ತುರುವೇಕೆರೆಯ ಎಂಟಿ ಕೃಷ್ಣಪ್ಪ, ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಬಗ್ಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿರೋಧಿ ಅಲೆ ಎದ್ದಿತ್ತು. ಅಭಿವೃದ್ಧಿ ಕೆಲಸಗಳ ನಡುವೆಯೂ ವಿರೋಧಿ ಪಕ್ಷದವರು ಪ್ರಬಲರಾಗಿ ಎದುರಾಳಿಯಾಗಿ ಸೋಲುವಂತೆ ಮಾಡಿದರು. ತಿಪಟೂರು ಶಾಸಕ ಷಡಕ್ಷರಿ ಅವರದ್ದು ಇಂತಹದೇ ದುರಾದೃಷ್ಟ ಪರಿಸ್ಥಿತಿ. ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಮಂತ್ರಿ ಸ್ಥಾನಕ್ಕೆ ಅವಕಾಶ ಷಡಕ್ಷರಿ ಅವರ ಮಲೆಬಾಗಿಲಿಗೆ ಬಂದದ್ದು ಕೈತಪ್ಪಿತು. ಇದರ ಜೊತೆ ಕಾಂಗ್ರೆಸ್ ಪಕ್ಷ ಇವರ ಬದಲು ನಂಜಾಮರಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿ ಕೊನೆಕ್ಷಣದಲ್ಲಿ ನೀಡಿ ಗೊಂದಲವುಂಟು ಮಾಡಿತು. ಇಲ್ಲಿ ಯಡಿಯೂರಪ್ಪ ಅವರ ಪರ ಒಲವು ವ್ಯಕ್ತವಾಗಿ ಬಿಜೆಪಿ ಗೆಲುವಿಗೆ ಸಹಕಾರಿಯಾಯಿತು. ಕಳೆದ ಬಾರಿ ಕೊರಟಗೆರೆಯಲ್ಲಿ ಸೋತು ಅಪಮಾನ ಅನುಭವಿಸಿದ್ದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನದ ಅವಕಾಶ ವಂಚಿತರಾಗಿದ್ದರು. ಈ ಬಾರಿ ಹಾಗಾಗದಂತೆ ನೋಡಿಕೊಳ್ಳಲು ಕ್ಷೇತ್ರ ಸುತ್ತಿ ಜನರ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು.
ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿತು ಎಂಬ ಅನುಕಂಪವೂ ಸಹ ಇತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಡಾ ಜಿ ಪರಮೇಶ್ವರ್ ಈ ಬಾರಿ ಬೇರೆ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗದೆ ಕೊರಟಗೆರೆಯಲ್ಲೇ ತಳವೂರಿ ಪ್ರಚಾರ ನಡೆಸಿದರು. ಇಷ್ಟೆಲ್ಲ ಕಸರತ್ತುಗಳ ನಡುವೆ ಶಾಸಕ ಸುಧಾಕರ್ ಲಾಲ್ ತೀವ್ರ ಪೈಪೋಟಿ ನೀಡಿ ಸೋಲೊಪ್ಪಿಕೊಂಡರು. ಪಾವಗಡದಲ್ಲಿ ತಿಮ್ಮರಾಯಪ್ಪ ಅವರಿಗೆ ಗೆಲುವು ಹತ್ತಿರದಲ್ಲಿ ಕೈತಪ್ಪಿತು. 3,000 ಮತಗಳಿಂದ ಮಾಜಿ ಸಚಿವ ವೆಂಕಟರಮಣಪ್ಪ ವಿರುದ್ದ ಸೋತರು. ಕಾರ್ಯಕರ್ತರ ನಂಬಿಕೆ ಸುಳ್ಳಾಯಿತು. ಕಳೆದ ಚುನಾವಣೆಯಲ್ಲಿ ತಮ್ಮ ಮಗ ವೆಂಕಟೇಶ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಶಾಸಕನನ್ನು ಮಾಡಲು ವಿಫಲವಾಗಿದ್ದ ವೆಂಕಟರಮಣಪ್ಪ ಈ ಬಾರಿ ತಾವೇ ಸ್ಪರ್ಧಿಸಿ ಪ್ರಯಾಸದ ಗೆಲುವು ಪಡೆದಿದ್ದಾರೆ. ತುಮಕೂರು ಗ್ರಾಮಾಂತರದಲ್ಲಿ ಜಯಭೇರಿ ಬಾರಿಸಿದ ಗೌರಿಶಂಕರ್ಗೆ ಡಾಬಸ್ಪೇಟೆಯಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ನೂತನ ಶಾಸಕರಾಗಿ ಆಯ್ಕೆಯಾದ ಡಿಸಿ ಗೌರಿಶಂಕರ್ಗೆ ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ವಿಜಯೋತ್ಸವ ಆಚರಿಸಿದರು. ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿ ಸುಮಾರು 6,000 ಅಧಿಕ ಮತಗಳಿಂದ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ದಾಬಸ್ಪೇಟೆಯಲ್ಲಿ 100 ಜೆಡಿಎಸ್ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನಿಗೆ ಜಯಘೋಷ ಕೂಗಿ ಹೂಮಾಲೆ ಹಾಕಿ ಸಿಹಿ ತಿನಿಸಿ ಸಂಭ್ರಮಿಸಿದರು. ಈ ವೇಳೆ ನೂತನ ಶಾಸಕ ಗೌರಿಶಂಕರ್ ಮಾತನಾಡಿ, ತುಮಕೂರು ಗ್ರಾಮಾಂತರದಲ್ಲಿ ಬಿಜೆಪಿ ಆಟ ನಡೆಯಲಿಲ್ಲ. ರಾಷ್ಟೀಯ ನಾಯಕರಾದ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿರವರ ಭಾಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವನ್ನು ಬೇರು ಸಮೇತ ಕಿತ್ತೊಗೆಯುತ್ತೇವೆ. ನಮ್ಮ ರಾಷ್ಟಾಧ್ಯಕ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಲಿದ್ದಾರೆ. ನನಗೂ ಸಚಿವ ಸ್ಥಾನದ ಭಾಗ್ಯ ದೊರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ವಿಶೇಷವಾಗಿ ತುಮಕೂರು ಗ್ರಾಮಾಂತರಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಯಡಿಯೂರಪ್ಪ ಎಲ್ಲ ಬಂದು ಭಾಷಣ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡೋದು ಕೂಡ ಇವತ್ತು ಹೀನಾಯ ಸೋತವ್ರೆ. ಇದೆಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯ ಏನು ಕೋಟೆ ಇತ್ತು ಅದನ್ನ ಎಲ್ಲ ಸರ್ವನಾಶ ಮಾಡಿ ಜೆಡಿಎಸ್ ಕೋಟೆ ಕಟ್ಟಿದ್ದೇವೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸರ್ಕಾರ ಕೊಡ್ತೇವೆ. ಇದು ಏನಿವತ್ತು ಜನ ಕರ್ನಾಟಕದಲ್ಲಿ ಒಂದು ಆಶಾಭಾವನೆ ಇಟ್ಕೊಂಡವ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಖಂಡಿತವಾಗ್ಲೂ ಆ ವಿಶ್ವಾಸ ಉಳಿಸ್ಕೊಳ್ಳಿ. ನಂಬಿಕೆ ಐತೆ. ಥ್ಯಾಂಕ್ ಯು. ಕೊಡೋಣ. ಮುಖಂಡರಾದ ಭಾರತಿಪುರ ಮೋಹನ್ ಕುಮಾರ್, ವೆಂಕಟೇಶ್, ಚಾಂದಪ್ಪ ಶಾ, ರವಿಕುಮಾರ್, ಗೋಪಿನಾಥ್ ಇತರರು ಇದ್ದರು. ಗುಬ್ಬಿಯಲ್ಲಿ ಗೆದ್ದ ಶ್ರೀನಿವಾಸ್ ಮಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಸರ್ಕಾರ ರಚನೆಗೆ ಸಮ್ಮಿಶ್ರ ಪಕ್ಷಗಳ ಅವಶ್ಯಕತೆ ಇದ್ದು ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಸಂಜೆ ಕರೆಯುವ ಸಭೆಯಲ್ಲಿ ತಿಳಿಸುತ್ತೇನೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಕಾರ್ಯಕರ್ತರ ವಿಜಯೋತ್ಸವದಲ್ಲಿ ಭಾಗಿಯಾಗಿ ತಾಲೂಕಿನ ಮಣ್ಣಮ್ಮ ದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಮುಂದಿನ ನಡೆಯ ಬಗ್ಗೆ ನಮ್ಮ ನಾಯಕರು ಮಾತನಾಡಲಿದ್ದು ಅಲ್ಲಿನ ತೀರ್ಮಾನದಂತೆ ಮುಂದುವರಿಯಲಾಗುತ್ತದೆ. ಇಂದು ತಾಲೂಕಿನಲ್ಲಿ ಸತತವಾಗಿ 4ನೆಯ ಬಾರಿಗೆ ಜನರು ನನ್ನ ಗೆಲ್ಲಿಸಿದ್ದಾರೆ. ಅವರ ಋಣ ಇನ್ನೂ ಹೆಚ್ಚಾಗಿದೆ. ಅವರ ಋಣ ತೀರಿಸಲು ನಾನು ಏನು ಮಾಡಿದರೂ ಕಡಿಮೆಯೇ. ಹಾಗಾಗಿ ನಾನು ಸಾಯುವವರೆಗೂ ಅವರನ್ನ ಕೈಬಿಡುವುದಿಲ್ಲ. ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರಿಗೆ ಧನ್ಯವಾದ ತಿಳಿಸಿದರು. ತಾಲೂಕಿನ ಗುಬ್ಬಿ ಹಾಗೂ ಕಡಬ ಕೆರೆಗಳಿಗೆ ಪ್ರತ್ಯೇಕ ನಾಲೆ ನಿರ್ಮಾಣ ಮಾಡಿ ಆ ಕೆರೆಗಳಿಗೆ ನೀರು ಹರಿಸುವುದು ನನ್ನ ಮೊದಲ ಕರ್ತವ್ಯವಾಗಿದೆ. ತಾಲೂಕಿನ ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ ಜಾತ್ಯಾತೀತ ನಾಯಕನಾಗಿ ಅಂದು ಇದ್ದೇನೆ, ಇಂದು ಇರುತ್ತೇನೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ನಾನು ಬದ್ಧನಾಗಿದ್ದೇನೆ ಎಂದರು. ನಂತರ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಗುಬ್ಬಿಯವರಿಗೆ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಲಾಯಿತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ನಿಸರ್ಗ ನಾರಾಯಣಸ್ವಾಮಿ ವಿಜಯಶಾಲಿಯಾಗಿದ್ದಾರೆ. ದೇವನಹಳ್ಳಿ ಮೀಸಲು ವಿಧಾನಸಭೆ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ನಿಸರ್ಗ ನಾರಾಯಣಸ್ವಾಮಿ ಜಯಗಳಿಸಿ ಹೊಸ ದಾಖಲೆ ಬರೆದರು. ಜೆಡಿಎಸ್ ಪಕ್ಷದಲ್ಲಿ ಭಿನ್ನಮತ ಎದ್ದಿದ್ದನ್ನ ಅರಿತು ಶಾಸಕನಾಗಿದ್ದ ಪಿಳ್ಳಮುನಿ ಶಾಮಪ್ಪ ಅವರಿಗೆ ಬಿಫಾರಂ ನೀಡಲಾಗಿತ್ತು. ಕೊನೆಗಳಿಗೆಯಲ್ಲಿ ನಿಸರ್ಗ ನಾರಾಯಣಸ್ವಾಮಿ ಅವರಿಗೆ ಜೆಡಿಎಸ್ ಹೈಕಮಾಂಡ್ನಿಂದ ಸಿಫಾರಂ ನೀಡಲಾಯಿತು. ಇದರಿಂದ ಮುನಿಸಿಕೊಂಡಿದ್ದ ಪಿಳ್ಳಮುನಿ ಶಾಮಪ್ಪ ಪ್ರಚಾರಕ್ಕೂ ಬಾರದೆ ಸುಮ್ಮನಾದರು. ಆದರೂ ನಿಸರ್ಗ ನಾರಾಯಣಸ್ವಾಮಿ ಮತದಾರರ ಮನಸ್ಸು ಗೆದ್ದು ನೂತನ ಶಾಸಕರಾಗಿ ಆಯ್ಕೆಯಾದರು. ಇನ್ನು ಬಿಜೆಪಿಯಿಂದ ನಾಗೇಶ್ ಬಿಫಾರಂ ಪಡೆದು ಸ್ಪರ್ಧೆಗೆ ಇಳಿದಿದ್ದರು. ಬಂಡಾಯ ಸಾರದ ನಾರಾಯಣಸ್ವಾಮಿ ಅವರ ಮನವೊಲಿಸಿ ಬಿಜೆಪಿ ಪ್ರಚಾರ ಆರಂಭಿಸಿತು. ಆದರೆ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗ ಅಧಿಕೃತ ಅಭ್ಯರ್ಥಿ ನಾಗೇಶ್ ಯಾರಿಗೋ ತಲೆಬಾಗಿ ನಾಪತ್ತೆಯಾದರು. ಇದರ ಪರಿಣಾಮ ಚಿಗುರುತ್ತಿದ್ದ ಬಿಜೆಪಿ ತಾಲೂಕಿನಲ್ಲಿ ಮಕಾಡೆ ಮಲಗುವಂತಾಯಿತು. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಮಾಜಿ ಶಾಸಕ ವೆಂಕಟಸ್ವಾಮಿರವರು ಯಾವುದೇ ಮ್ಯಾಜಿಕ್ ಮಾಡಲಾಗಲಿಲ್ಲ. ಇವರ ವಿರುದ್ದ ಪಕ್ಷದಲ್ಲಿ ಎದ್ದಿದ್ದ ಭಿನ್ನಮತದಿಂದ ವೆಂಕಟಸ್ವಾಮಿ ಸೋತು ಮನಸ್ಸಿರುವಂತಾಯಿತು. ಒಟ್ಟಾರೆ ಜೆಡಿಎಸ್ನ ನಿಸರ್ಗ ನಾರಾಯಣಸ್ವಾಮಿ ಗೆದ್ದು ಎಂಎಲ್ಎ ಆಗಿದ್ದಾರೆ.
ದೇವನಹಳ್ಳಿ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ನೂತನ ಶಾಸಕರಿಗೆ ಶುಭಾಶಯ ಸಲ್ಲಿಸಿದರು. ನಂತರ ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.